ಗುಂಡ್ಲುಪೇಟೆ ಪಟ್ಟಣದ ತಾಲೂಕು ಕಚೇರಿಗೆ ದಿಢೀರ್ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಡಿಎಸ್ ರಮೇಶ್ ಕಡತಗಳ ಪರಿಶೀಲನೆ ನಡೆಸಿದರು. 12 ಗಂಟೆ ಸಮಯದಲ್ಲಿ ಕಚೇರಿಗೆ ಆಗಮಿಸಿದ ಡಿಸಿ ರಮೇಶ್ ವಿವಿಧ ಇಲಾಖೆಗಳ ಕಾರ್ಯನಿರ್ವಹಣೆ ಕುರಿತಂತೆ ತಹಶೀಲ್ದಾರ್ ಸಿಜಿ ರವಿಶಂಕರ್ ಅವರಿಂದ ಮಾಹಿತಿ ಪಡೆದರು. ಕಡತಗಳ ಪರಿಶೀಲನೆ ಬಳಿಕ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಲು ಮುಂದಾದ ಜಿಲ್ಲಾಧಿಕಾರಿಗಳಿಗೆ ಮತದಾರ ಗುರುತಿನ ಚೀಟಿ, ಅಕ್ರಮ ಮದ್ಯ ಮಾರಾಟ ಸೇರಿದಂತೆ ಬೇಗೂರು ವ್ಯಾಪ್ತಿಯಲ್ಲಿ ಕ್ರಷರ್ಗಳಿಂದ ಉಂಟಾಗುತ್ತಿರುವ ಅಡ್ಡ ಪರಿಣಾಮಗಳ ಕುರಿತು ದೂರುಗಳು ಕೇಳಿಬಂದವು. ಹೊರಿಯಾಲ ಮತ್ತು ಚಿಕ್ಕಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕ್ರಷರ್ಗಳು ಅನುಪಯುಕ್ತ ಕಚ್ಚಾ ವಸ್ತುಗಳನ್ನು ರಸ್ತೆ ಬದಿಯಲ್ಲಿ ಸುರಿಯುತ್ತಿದ್ದಾರೆ. ಇದರಿಂದ ವಾಹನ ಸವಾರರಿಗೆ ಕಿರಿಕಿರಿ ಉಂಟಾಗುತ್ತಿದೆ. ಅತಿಯಾದ ಭಾರ ಹೊತ್ತು ಸಾಗುವ ಲಾರಿಗಳು ವೇಗವಾಗಿ ಚಲಿಸುವುದರಿಂದ ದ್ವಿಚಕ್ರ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಸಂಚರಿಸುವಂತಾಗಿದೆ ಎಂಬ ದೂರು ಕೇಳಿಬಂದ ಹಿನ್ನೆಲೆ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಸ್ಥಳ ಪರಿಶೀಲನೆ ನಡೆಸಿ ವರದಿ ನೀಡುವಂತೆ ಸೂಚನೆ ನೀಡಿದರು. ಈಗ ಎಂಟು ಒಂಬತ್ತನೇ ಇದು ಇದೆಯಾ ಅಥವಾ ಇದು ಒಂಬತ್ತು ಬಿಟ್ಟು ಎಂಟಿದೆಯಾ? ಪಂಜನಹಳ್ಳಿ ಗ್ರಾಮದ ಸ್ಮಶಾನದ ಸ್ಥಳವನ್ನು ಸ್ವಚ್ಛಗೊಳಿಸುವಂತೆ, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸಲು ಕ್ರಮ ವಹಿಸುವಂತೆ ತಹಶೀಲ್ದಾರ್ ರವಿಶಂಕರ್ ಅವರಿಗೆ ನಿರ್ದೇಶಿಸಿದರು. ಈ ವೇಳೆ ಪುರಸಭಾ ಮುಖ್ಯಾಧಿಕಾರಿ ಹೇಮಂತ್ ರಾಜ್, ಶಿರಸ್ತೆದಾರ ಮಹೇಶ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಶಿವಕುಮಾರ್, ದೇವರಹಳ್ಳಿ, ಅಮೋಕ್ ಟಿವಿ, ಗುಂಡ್ಲುಪೇಟೆ.